ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ಅದರೀತಿ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಒಂದು ಆರ್ಟಿಕಲ್ನ ನೋಡಿದೆ, ಆಪ್ಷನ್ ಎಂಟರ್ ಬಗ್ಗೆ ಒಂದು ಮಾಹಿತಿ ಬಂದಿದೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ, ವಿದ್ಯಾರ್ಥಿಗಳಿಗೆ ಸಿ ಇ ಸುದ್ದಿ ಆಗಿರುತ್ತೆ. ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಬನ್ನಿ ಉಡಿಯೋಣ, ಶುರು ಮಾಡೋಣ. ನಿಮಗೆ ಗೊತ್ತಿರೋ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಗೊತ್ತು, ಈ ಬಾರಿ ಆಪ್ಷನ್ ಎಂಟ್ರ್ ಬಂದುಬಿಟ್ಟು ಅದೇ ರೀತಿ ಎಲ್ಲ ಕೋರ್ಸ್ಗಳು ಕೂಡ ಅಟ್ ಎ ಟೈಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೆಡಿಕಲ್ನಿಂದ ಹಿಡಿದು ಎಲ್ಲ ಕೋರ್ಸ್ಗಳಿಗೂ ಅಟ್ ಎ ಟೈಮ್ ಸಿಂಗಲ್ ಆಗಿ ಆಪ್ಷನ್ ಎಂಟ್ರಿನ ಮಾಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳಿಗೆ ಗೊತ್ತು, ಇದು ನಾನು ಹೇಳ್ಬೇಕಾಗಿಲ್ಲ. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಲೇ ಆಗುತ್ತೆ, ನಿಮಗೆ ಗೊತ್ತಿರೋ ಹಾಗೆ. ಈ ಬಾರಿ ಬದಲಾವಣೆ ಕೂಡ ಮಾಡಿರೋ ಕಾರಣ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಶುರು ಆಗೋದು ಡಿಲೇ ಆಗುತ್ತೆ, ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ರಮ್ಯಾ ಮೇಡಮ್ ಅವರು ಏನು ಹೇಳ್ತಾರೆ ಅಂದರೆ, ಇದು ವಿದ್ಯಾರ್ಥಿಗಳಿಗೆ ಪ್ರಯಾರಿಟಿ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಪ್ರಯಾರಿಟಿ ಕೊಡಬೇಕಾಗುತ್ತೆ. ನಿಮಗೆ ಇಂಜಿನಿಯರಿಂಗ್ ಕೋರ್ಸ್ ಮೇಲೋ, ನೀವು ಮೆಡಿಕಲ್ಲೋ, ಫಾರ್ಮಸಿನೋ, ಅದೇ ರೀತಿ ಯಾವುದು ಅಂತ ನೀವು ಪ್ರಯಾರಿಟಿ ಕೊಡಬೇಕಾಗುತ್ತೆ. ಇಲ್ಲಿ ಮೊದಲು ಅಂದ್ಬಿಟ್ಟು ಅವರು ಟಾಪ್ ಟು ಪ್ರಿಯಾರಿಟಿ, ಇಲ್ಲಿ ಯಾವುದು ನೀವು ಟಾಪ್ ಟು ಅಲ್ಲಿ ಪ್ರಿಯಾರಿಟಿ ಕೊಟ್ಟಿರ್ತೀರ, ಫಾರ್ ಎಕ್ಸಾಂಪಲ್ ಟಾಪ್ ಒನ್ ಮೆಡಿಕಲ್, ಟಾಪ್ ಟು ಇಂಜಿನಿಯರಿಂಗ್ ಕೊಟ್ಟಿರ್ತೀರ, ಅಂಥ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದ ನಂತರ ನಿಮಗೆ ಇಲ್ಲಿ ಏನಂದರೆ ಇಲ್ಲಿ ಟ್ರಿಕ್ಸ್ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಇವರು ಹೇಳಿದ ಪ್ರಕಾರ ಎರಡು ಕಾಲೇಜಸ್ ಅಲಾಟ್ ಆಗುತ್ತೆ, ಸೀಟ್ ಅಲಾಟ್ ಆಗುತ್ತೆ ಎರಡು ಸಪ್ರೇಟ್ ಆಗಿ, ಒಂದು ಇಂಜಿನಿಯರಿಂಗ್ ಸಪ್ರೇಟ್ ಅಲಾಟ್ ಆಗುತ್ತೆ, ಅದೇ ರೀತಿ ನಿಮಗೆ ಮೆಡಿಕಲ್ ಆಗಿ ಸಪ್ರೇಟ್ ಅಲಾಟ್ ಆಗುತ್ತೆ. ಆಗ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ, ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ನೀವು ಒಂದು ಆಪ್ಷನ್ ಚೂಸ್ ಮಾಡಬೇಕಾಗುತ್ತೆ, ಇಂಜಿನಿಯರಿಂಗ್ ಸೀಟ್ ಬೇಕು ಅಥವಾ ಮೆಡಿಕಲ್ ಸೀಟ್ ಬೇಕು ಅಂತ ಚೂಸ್ ಮಾಡ್ಬೋದಂತೆ. ಆ ರೀತಿ ನೋಟಿಫೈನ ಮಾಡಿದ್ದಾರೆ. ಮತ್ತು ಸೇಮ್ ಪ್ರೊಸೀಜರ್ ಏನಂದರೆ, ಮತ್ತೆ ನೀವು ಬೇಕಾದ ಸೀಟನ್ನು ಕೂಡ ಹೋಲ್ಡ್ ಮಾಡ್ಬೋದು, ಫಸ್ಟ್ ರೌಂಡ್ ಸಿಕ್ಕಿರೋ ಸೀಟನ್ನು ಹೋಲ್ಡ್ ಮಾಡ್ಬೋದು. ಬಿಟ್ಟರೆ ಸೆಕೆಂಡ್ ರೌಂಡಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸೆಕೆಂಡ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಬಟ್ ಓನ್ಲಿ ಒನ್ ಕಾಲೇಜ್, ಓನ್ಲಿ ಒನ್ ಕಾಲೇಜ್ ಮಾತ್ರ ಅಲಾಟ್ಮೆಂಟ್ ಆಗುತ್ತೆ. ಆದರೆ ಫಸ್ಟ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಯಾರಿಟಿ ಮೇಲೆ ಎರಡು ಅಲಾಟ್ಮೆಂಟ್ ಆಗೋದು, ಎರಡು ಅಂದರೆ ಪ್ರಿಯಾರಿಟಿ ಒನ್ ಪ್ರಿಯಾರಿಟಿ ಟು ಯಾವ ಕೊಟ್ಟಿರ್ತಾರೆ ಕಾಲೇಜಸ್ ಅದು ಅಲಾಟ್ ಆಗೋದು. ಬಟ್ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಓನ್ಲಿ ಒಂದೇ ಒಂದು ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಗೊತ್ತು, ಕನ್ಫ್ಯೂಷನ್ ಆಗಿರುತ್ತೆ, ಅದ್ರ ಬಗ್ಗೆ ಐಡಿಯಾ ಇರ್ತಾರಲ್ಲ, ಒಂದ್ಸಲ ಕೈ ಅವರು ನೋಟಿಫೈನ ಹೊಡಿಸ್ತಾರೆ ಎಲ್ಲ ಕೋರ್ಸ್ಗಳ ಬಗ್ಗೆ, ಆಗ ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀವಿ. ಇನ್ ಕೇಸ್ ಈಗಲೂ ಕೂಡ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ, ಬೇಕಾದ್ರೆ ಸಪ್ರೇಟಾಗಿ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಈ ರೀತಿ ಕೆ ಎ ಡೈರೆಕ್ಟರ್ ರಮ್ಯಾ ಮೇಡಮ್ ಅವರು ಈ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಯಾವ ರೀತಿ ಬದಲಾವಣೆ ಕೂಡ ಆಗಿದೆ ಅಂತ. ನಿಮಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಆದ ತಕ್ಷಣ ನಿಮಗೆ ಎಲ್ಲ ಮಾಹಿತಿ ಕೂಡ ಗೊತ್ತಾಗುತ್ತೆ. ಇದೀವಿ ತನ